ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇನೆ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರೆತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಖಾನಾವಳಿಗೆ ತುಂಬ ಜನ ಬಂದು ಸಂಪ್ರದಾಯ ಅಡುಗೆಗಳನ್ನು ಹಳೆಯ ಅಡುಗೆಗಳನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಕೂಡ ಒಂದು ಸಂಪ್ರದಾಯ ಅಡುಗೆ ಮಾಡೋಣ ಅಂತ ಇವತ್ತು ಅಂದ್ಕೊಂಡಿದ್ದೀನಿ. ಆ ಸಂಪ್ರದಾಯ ಅಡುಗೆಯ ಹೆಸರು, ಅದೊಂದು ಸಿಹಿ ಪದಾರ್ಥ, ಅದು ಅದರ ಹೆಸರು ಹಾಲ್ಬಾಯ್ ಅಂತ. ಈ ಹಾಲ್ಬಾಯನ್ನು ಯೂಶುವಲ್ ಆಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಮಾಡ್ತಾರೆ. ಒಂದು ಹಳೆಯ ಒಂದು ತಿಂಡಿ ಅಂತಲೇ ಅದನ್ನು ಹೇಳ್ಬೋದು. ಈ ಹಾಲ್ಬಾಯಿಗೆ ಬೇಕಾದ ಸಾಮಗ್ರಿಗಳು ಹೀಗಿದೆ: ಅಕ್ಕಿ, ತೆಂಗಿನಕಾಯಿ ತುರಿ, ಏಲಕ್ಕಿ, ಬೆಲ್ಲ ಹಾಗೂ ತುಪ್ಪ. ನೀವು ನೋಡಿದಾಗೆ ತುಂಬ ಕಡಿಮೆ ಸಾಮಗ್ರಿಗಳಲ್ಲೇ ಈ ಹಾಲ್ಬಾಯನ್ನು ತಯಾರಿಸೋದು. ಮುಂಚೆಲ್ಲ ಹಳೆಯ ನಮ್ಮ ಅಜ್ಜಿ ಕಾಲದಲ್ಲಿ ಅಥವಾ ಇನ್ನೂ ಹಿಂದಿನ ಕಾಲದಲ್ಲಿ, ನಾನು ಆವಾಗಲೇ ಒಂದು ಸತಿ ಹೇಳಿದೆ, ಈ ಸಂಪ್ರದಾಯ ಅಡುಗೆಗಳೆಲ್ಲ ಹೇಗಾಗ್ತಾ ಇತ್ತು ಅಂದರೆ, ಅವರಿಗೆ ತುಂಬ ಒಂದು ರಿಸೋರ್ಸ್ ಅನ್ನೋದೊಂದು ತುಂಬ ಬೇರೆ ಬೇರೆ ಸಾಮಗ್ರಿಗಳು ಇರ್ತಾ ಇರಲಿಲ್ಲ. ಮನೆಯಲ್ಲಿರುವ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡೇ ಅಕ್ಕಿ ಹೇಗಿದ್ರು ಬೆಳೀತಾ ಇದ್ರು, ತೆಂಗಿನ ಮರ ಇರ್ತಾ ಇತ್ತು, ಬೆಲ್ಲನ ತರ್ತಾ ಇದ್ರು, ಯಾಕಂದರೆ ಸಕ್ಕರೆ ಇರಲಿಲ್ಲ. ಅಂಥದ್ರಲ್ಲೇ ಉಪಯೋಗಿಸಿ ಬಹಳ ರುಚಿಯಾದ ತಿಂಡಿಗಳನ್ನು ತಯಾರಿಸ್ತಾ ಇದ್ರು. ಅದೇ ರೀತಿ ನಾನು ಕೂಡ ಇವತ್ತು ಬಹಳ ರುಚಿಯಾದ ಹಾಲ್ಬಾಯನ್ನು ತಯಾರಿಸ್ತಾ ಇದ್ದೀನಿ. ನಾವು ಈಗ ಶುರು ಮಾಡೋಣಲ್ಲ. ಮೊದಲನೇದಾಗಿ ನಾನು ಒಂದು ಮಿಕ್ಸಿ ಜಾರ್ ತಗೋತೀನಿ. ಅದಕ್ಕೆ ಇನ್ನೊಂದು ಅಕ್ಕಿನ ಒಂದು 3-4 ಗಂಟೆಯಷ್ಟು ನೆನೆಸ್ಬೇಕು ನಾವು. ಚೆನ್ನಾಗಿ ಇದು ನೆಂದಿದೆ, ಯಾವುದಾದ್ರೂ ಅಕ್ಕಿ ತಗೊಳ್ಳಿ ಮನೆಯಲ್ಲಿರುವಂಥದ್ದು. ಅಕ್ಕಿಯನ್ನು 1¼ ಬೌಲಷ್ಟು ಅಕ್ಕಿ ತಗೊಂಡಿದ್ದೀನಿ, ಅದನ್ನು 3-4 ಗಂಟೆ ನೆನೆಸಿದ್ದೀನಿ. ಆಮೇಲೆ ಹಸಿ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ, ಇದು ಅಷ್ಟೇ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ತೆಂಗಿನಕಾಯಿ ಜಾಸ್ತಿ ಬೇಕು ಅಂದವರು ಇನ್ನೂ ಸ್ವಲ್ಪ ಜಾಸ್ತಿ ತಗೊಳ್ಬೋದು. ಮಾಡೋದಕ್ಕೆ ಇದು ತುಂಬ ಸುಲಭ, ಹಾಗೆ ರುಚಿ ಜಾಸ್ತಿ. ಮತ್ತು ಏಲಕ್ಕಿ ಪುಡಿಯನ್ನು ನಾನು ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ 1/4 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫಸ್ಟು ರುಬ್ಬಬೇಕು. ಸ್ವಲ್ಪ ನೀರು ಹಾಕ್ಕೊಂಡೆ ಅಕ್ಕಿ, ಹಸಿ ತೆಂಗಿನಕಾಯಿ ಮತ್ತು ಏಲಕ್ಕಿ ಇದನ್ನು ತಗೊಂಡು ರುಬ್ಬಿಕೊಳ್ಬೇಕು. ತುಂಬ ನುಣ್ಣಾಗಿ ರುಬ್ಬಬೇಕು, ಅಂದರೆ ತುಂಬ ನೈಸಾಗಬೇಕು. ಈಗ ಅಕ್ಕಿ ಮತ್ತು ಕಾಯಿ ಮತ್ತು ಏಲಕ್ಕಿ ಪುಡಿ ಹಾಕಿರೋದು ನೋಡಿ, ಈ ಥರ ಚೆನ್ನಾಗಿ ನುಣ್ಣಗಾಗಬೇಕು. ಇದನ್ನು ತೆಗೆದಿಟ್ಕೊಳ್ಳೋಣ. ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ. ಏಲಕ್ಕಿ ಹಾಕಿದ್ದೀನಿ, ಹಸಿ ತೆಂಗಿನಕಾಯಿ, ಅಕ್ಕಿ ಒಲೆ ಹಚ್ಚಿಸ್ಕೊಳ್ಳೋಣ. ಅದಕ್ಕೊಂದು ಬಾಣಲೆ ಇಟ್ಕೊಂಡು ಈ ರುಬ್ಬಿದ ಮಿಶ್ರಣವನ್ನು ನಾವು ಹಾಕ್ಕೊಳ್ಳೋಣ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕು. ಈಗ ನಾನು ಎಷ್ಟು ಹಾಕ್ಕೊಂಡಿದ್ದೀನಲ್ವಾ, ಒಂದು ಮಿಕ್ಸಿಯಲ್ಲಿ ಹಾಕದೆ 1-2 ಕಪ್ ಇರ್ಬೋದು, ಅದಕ್ಕೆ ಇನ್ನೂ ಒಂದಿಷ್ಟು 1-2 ಕಪ್ಪಿನಷ್ಟು ಬೇಕಾಗತ್ತೆ. ಆ ನೀರನ್ನು ಹಾಕ್ಕೊಳ್ಳೋಣ. ನೋಡ್ಕೊಳ್ಳಿ, ಸ್ವಲ್ಪ ನೀರು ಜಾಸ್ತಿ ಅನಿಸಿದ್ರೆ ಕಡಿಮೆ ಮಾಡ್ಬೋದು. ಇದಕ್ಕೆ ನಿಮಗೆ ನೀರು ದೋಸೆ ಮಾಡೋರಿಗೆ ಗೊತ್ತಿರುತ್ತೆ, ಅದೇ ರೀತಿಯಲ್ಲಿ ಒಂದು ಹದ ಬರಬೇಕು. ಆಮೇಲೆ ಇದು ನೋಡಿ, ಇಟ್ಟ ತಕ್ಷಣ ಗಟ್ಟಿಯಾಗಕ್ಕೆ ಶುರುವಾಗುತ್ತೆ. ಇಷ್ಟು ನೀರು ಹಾಕ್ಕೊಂಡು ಕೈ ಆಡ್ತಾನೇ ಇರಬೇಕು ಕೈ, ಯಾಕಂದರೆ ಇದು ತಳ ಕಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಮತ್ತೆ ನಾನು 1 ಕಪ್ಪು ಬೆಲ್ಲ ತಗೊಂಡಿದ್ದೀನಿ. ನಿಮ್ಮ ಸಿಹಿಗೆ ತಕ್ಕಷ್ಟು ಬೆಲ್ಲನೂ ಹಾಕ್ಬೋದು. ನಾನು 1 ಕಪ್ ಹಾಕ್ಕೊತೀನಿ. ಇದನ್ನು ನಾವು ಚೆನ್ನಾಗಿ ಕೈ ತೆಗಿಬಾರ್ದು, ಯಾಕಂದರೆ ಅದು ಗಟ್ಟಿಯಾಗ್ತಾ ಬರುತ್ತೆ, ಬುಡ ಹಿಡಿಯುತ್ತೆ. ಚೆನ್ನಾಗಿ ಕಲಿಸ್ತಾ ಇರಬೇಕು. ಇದರಲ್ಲಿ ಈ ಹಾಲ್ಬಾಯಲ್ಲಿ ಇನ್ನೂ ರಾಗಿದು ಹಾಲ್ಬಾಯ್ ಮಾಡ್ಬೋದು, ಮತ್ತು ರವೆದು ಹಾಲ್ಬಾಯ್ ಮಾಡ್ತಾರೆ. ಆದರೆ ಸಂಪ್ರದಾಯದಲ್ಲಿ ಅಂದರೆ ಈ ಅಕ್ಕಿದೇ ಮಾಡ್ತಾ ಇದ್ದಿದ್ದು, ಹಾಗಾಗಿ ನಾನು ಹಳೆ ಅಡುಗೆ ಅಕ್ಕಿಯ ಹಾಲ್ಬಾಯ್ನೇ ಮಾಡ್ತಾ ಇದ್ದೀನಿ. ನೋಡಿ ಈ ಥರ, ಬೇಕಾದರೆ ಸ್ವಲ್ಪ ಸಣ್ಣ ಉರಿ ಮಾಡ್ಕೊಳ್ಳೋಣ, ಯಾಕಂದರೆ ಫಸ್ಟ್ ಟೈಮ್ ಮಾಡಬೇಕಂದ್ರೆ ಯಾರಿಗಾದರೂ ಒಂದೇ ಸತಿ ಬೇಗ ಜೋರು ಉರಿ ಆಗಿಬಿಟ್ರೆ ಬೇಗ ಬೇಗ ಗಟ್ಟಿಯಾಗುತ್ತೆ. ಈ ಥರ ಅದನ್ನು ಕಲಿಸ್ತಾ ಹೋಗಬೇಕು. ಇದಕ್ಕೆ 1-4-5 ನಿಮಿಷ ಬೇಕು, ಕಲಿಸ್ತಾ ಇರಲೇಬೇಕು. ಕಲಸೋಣ. ನೋಡಿ ಈ ಥರ ಕೈ ಬಿಡ್ದಂಗೆ ಇದನ್ನು ಕಲಿಸ್ತಾ ಇರಬೇಕು. ಹಲ್ವಾ ಮಾಡಿದವ್ರಿಗೆಲ್ಲ ಗೊತ್ತಿರುತ್ತೆ, ತಳ ಅಂಟಬಾರ್ದು. ನಾನೀಗ ನಾನ್ ಸ್ಟಿಕ್ ತೊಗೊಂಡಿದ್ದೀನಿ, ಮುಂಚೆಲ್ಲ ನಾನ್ ಸ್ಟಿಕ್ ಇರ್ತಾ ಇರಲಿಲ್ಲ, ದಪ್ಪ ತಪ್ಪಲೆ ತೊಗೊತಾ ಇದ್ರು, ಅಂದರೆ ಬಾಣಲೆ ಸ್ವಲ್ಪ ದಪ್ಪದ್ದು. ಹೀಗೆ ಮಾಡ್ತಾ ಇರಬೇಕು, ಅದು ಗಟ್ಟಿಯಾಗ್ತಾ ಬರುತ್ತೆ.
ಇದು ಆ್ಯಕ್ಚುಲಿ ಸಾಮಗ್ರಿಗಳು ಸ್ವಲ್ಪ ಕಡಿಮೆನೆ, ಆದರೆ ಇದು ತುಂಬ ಇಂಪಾರ್ಟೆಂಟು, ಬಹಳ ಮುಖ್ಯ. ಯಾಕಂದರೆ ನಾವು ಒಲೆ ಮುಂದೆನೆ ನಿಂತ್ಕೋಬೇಕು ಮತ್ತು ಈ ಥರ ಮಾಡ್ತಾನೇ ಇರಬೇಕು. ಅದು ಮತ್ತು ಗಟ್ಟಿ ಆದರೆ ಮತ್ತು ಗಂಟು ಗಂಟಾಗತ್ತೆ, ಆ ಗಂಟು ಗಂಟು ಆಗದೇದಂಗೆ ನಾವು ಕಲಿಸ್ತಾ ಇರಬೇಕು. ಆದ್ದರಿಂದ ಸಣ್ಣ ಉರಿಯಲ್ಲೇ ನಾವು ಮಾಡಬೇಕು. ನೋಡಿ ಹೇಗೆ ಗಟ್ಟಿ ಆಯಿತು, ಇನ್ನೂ ಗಟ್ಟಿಯಾಗತ್ತೆ, ಆ ಸ್ವಲ್ಪ ಮಾಡ್ತಾ ಇರೋಣ. ಈ ಥರ ನೋಡಿ ಬೆಲ್ಲನೂ ಎಲ್ಲ ಕರಗಿಬಿಟ್ಟು ಕಲರ್ ಚೇಂಜ್ ಆಯಿತು ನೋಡಿ. ಬಿಳಿ ಅಕ್ಕಿ, ಬಿಳಿ ಕಾಯಿ, ಬೆಲ್ಲ ಹಾಕಿರೋದ್ರಿಂದ ಕಲರ್ ಚೇಂಜ್ ಆಗಿ ಆ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅದನ್ನು ಮಾಡೋಣ. ಇದಕ್ಕೂ ಒಂದೆರಡು ನಿಮಿಷ ಬೇಕು, ಇನ್ನೂ ಒಂಚೂರು ಗಟ್ಟಿ ಆಗಬೇಕಿದು. ನೋಡಿ ಈ ಥರ ತಳ ಬಿಟ್ಕೊತಾ ಬರುತ್ತೆ. ಆವಾಗ ನಾವೇನು ಮಾಡಬೇಕು ಅಂದರೆ, ಇದು ಆಲ್ಮೋಸ್ಟ್ 90% ಆಗಿದೆ ಅಂತ ಏನು ಮಾಡಬೇಕು ಅಂದರೆ, ಸ್ವಲ್ಪ ತುಪ್ಪ ಹಾಕೋಣ. ನೀವು ಬೇಕು ಅಂದರೆ ಜಾಸ್ತಿ ತುಪ್ಪನೂ ಹಾಕೋಬೋದು, ರುಚಿ ಚೆನ್ನಾಗೇ ಇರುತ್ತೆ. ನಾನೊಂದು 1/4 ಕಪ್ಪಿನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗೇನು ಯೋಚನೆ ಇಲ್ಲ ಏನು, ಯಾಕಂದರೆ ಒಂದ್ಸತಿ ತುಪ್ಪ ಹಾಕಿದ ತಕ್ಷಣ ನೋಡಿ ತಳದಿಂದ ಹಿಂಗೆ ಬರ್ತಾ ಇದೆ, ಏನು ಅಂಟೋ ಚಾನ್ಸೇ ಇಲ್ಲ. ಸೊ ಇದಾಗಿದೆ ಆಲ್ಮೋಸ್ಟು. ಈಗೇನು ಮಾಡೋಣ ಅಂದರೆ, ನೋಡಿ ತುಪ್ಪ ಎಲ್ಲ ಬಿಟ್ಕೊಂಡು ಬರುತ್ತೆ, ಬುಡದಿಂದ ಎಲ್ಲ ನೀಟಾಗಿ ಬರ್ತಾ ಇದೆ, ಹಲ್ವದಾಗೆ ಆಗಿದೆ ಇದು. ಇದನ್ನೇನು ಮಾಡೋಣ ಅಂದರೆ, ಒಂದು ತಟ್ಟೆಯಲ್ಲಿ ತುಪ್ಪ ಚೆನ್ನಾಗಿ ಸವರಿ ಇಟ್ಕೊಂಡಿದ್ದೀನಿ, ಅಂಟಬಾರ್ದು ಅಂತ ಹೇಳಿ. ಅದಕ್ಕೆ ನಾವಿದನ್ನು ತೆಗೆದು ಬಿಡೋಣ. ಸೌಟನ್ನು ಪಕ್ಕದಲ್ಲಿಟ್ಟು ಆಫ್ ಮಾಡಿ ತುಪ್ಪ ಸವರಿದ ತಟ್ಟೆಗೆ ಈ ಥರ ಹಾಕ್ಬಿಡೋಣ. ನಿಮಗೆ ಎಷ್ಟು ದಪ್ಪ ಬೇಕೋ ಇದನ್ನು ಹಾಕ್ಕೊಂಡ್ರೆ ಆಯಿತು. ಒಂದ್ಸತಿ ಅದನ್ನು ನೀಟಾಗಿ ಲೆವೆಲ್ ಮಾಡೋಣ. ನೋಡಿ ಗಮ್ ಅಂತ ಪರಿಮಳ ಬರ್ತಾ ಇದೆ. ಹಾಲ್ಬಾಯಿ, ಆ ತುಪ್ಪದ ಪರಿಮಳಕ್ಕೆ ಏಲಕ್ಕಿ. ಆದರೆ ಏನು ಅಂದರೆ, ಇದು ಬಿಸಿ ಇದ್ದಾಗ ತಿನ್ನೋಕ್ಕಾಗಲ್ಲ, ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗಲಿ, ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಲ್ಬಾಯಿ ಬಿಸಿ ಇದೆ, ಹಾಗಾಗಿ ತಣ್ಣಗೆ ಮಾಡೋದಕ್ಕೆ ಇಟ್ಟಿದ್ದೀನಿ. ಯಾಕಂದರೆ ಅದು ತಣ್ಣಗಾದಮೇಲೆ ಕಟ್ ಮಾಡಬೇಕು. ಸೊ ಅದು ತಣ್ಣಗಾಗ್ತಾ ಇದೆ. ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಬೆಂಡೆಕಾಯಿ ರಸ ಮಾಡ್ತಾ ಇದ್ದೀನಿ. ಇದು ಕೂಡ ನಾನು ಅವಾಗೆ ಹಾಲ್ಬಾಯಿ ಒಂದು ಸಿಹಿ ತಿಂಡಿಯನ್ನು ಹೇಗೆ ಹೇಳಿದ್ನೋ, ಈ ಮಂಗಳೂರು ಉಡುಪಿ ಕಡೆ ಮಾಡೋದು, ಇದು ಕೂಡ ಮಂಗಳೂರು ಉಡುಪಿಯ ಶೈಲಿ ಇದು. ಈ ಬೆಂಡೆಕಾಯಿ ರಸ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು, ಬೆಂಡೆಕಾಯಿ, ತೆಂಗಿನಕಾಯಿ ತುರಿ, ಸಾಸಿವೆ, ಉದ್ದಿನಬೇಳೆ, ಬೆಲ್ಲ, ಇಂಗು, ಅರಶಿನ ಪುಡಿ, ಮೆಂತೆ, ಬ್ಯಾಡ್ಗಿ ಮೆಣಸು ಹಾಗೂ ಹುಣಸೆಹಣ್ಣು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಬೆಂಡೆಕಾಯಿ ರಸ ಮಾಡೋದಕ್ಕೆ. ಈಗ ಏನು ಮಾಡೋಣ ಅಂದರೆ, ಫಸ್ಟು ಇದಕ್ಕೊಂದು ಮಸಾಲೆನ ಹುರಿಬೇಕು. ಹಾಗಾಗಿ ನಾನು ಫಸ್ಟು ಒಲೆ ಹಚ್ಕೊಳ್ತಾ ಇದ್ದೀನಿ. ಇದು ಕೂಡ ಒಂದು ಹಳೆಯ ಅಡುಗೆ ಇದು. ಮುಂಚಿನ ಕಾಲದಲ್ಲೆಲ್ಲ ನನ್ನ ಅಮ್ಮ ಅಜ್ಜಿ ಎಲ್ಲ ಮಾಡುವಂಥ ಒಂದು ಅಡುಗೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದೂವರೆ ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ. ಮೊದಲನೇದಾಗಿ ಮೆಂತೆ ಸ್ವಲ್ಪ ಜಾಸ್ತಿ ಹುರಿಬೇಕು, ಹಾಗಾಗಿ ಮೆಂತೆ ತಗೋತಾ ಇದ್ದೀನಿ. ಮೆಂತೆ ಕಾಳು 1/4 ಸ್ಪೂನಷ್ಟು ಮೆಂತೆ ಕಾಳು ಹಾಕೋಣ. ಅದು ಎಣ್ಣೆ ಬಿಸಿ ಆಗುವಾಗ ಅದು ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗಲಿ. ಈ ಹಾಗಲಕಾಯಿ ರಸನ ಮುಂಚೆಲ್ಲ ಏನಂತ ಹೇಳಿದ್ರೆ, ಮನೆಯಲ್ಲೇ ತರಕಾರಿ ಎಲ್ಲ ಬೆಳೀತಾ ಇದ್ರು, ತೆಂಗಿನಕಾಯಿ ಇರ್ತಾ ಇತ್ತು. ಹಾಗಾಗಿ ಅದನ್ನು ಯಾವುದೇ ನೋಡಿ, ಇದು ಒಂದು ಸಾಂಬಾರು ಅಥವಾ ಸಾರು ಬದಲು ಮಾಡುವಂಥದ್ದು. ಇದು ಬೇಳೆ ಹಾಕ್ತಾ ಇರಲಿಲ್ಲ, ಯಾಕಂದರೆ ಬೇಳೆ ಮನೆಯಲ್ಲಿ ಬೆಳೀಲಿಲ್ಲ ಅಂದರೆ ತೆಂಗಿನಕಾಯಿ ತರಕಾರಿ. ಮತ್ತು ನೋಡಿ ಇದೇನಿದು, ನಮ್ಮ ಒಗ್ಗರಣೆ ಡಬ್ಬಿಯಲ್ಲಿ ಏನಿರುತ್ತೋ ಅದಿಷ್ಟೇ ಉಪಯೋಗಿಸಿ ಮಾಡುವಂಥದ್ದು. ಈಗ ನೋಡಿ ಮೆಂತೆ ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗ್ತಾ ಇದೆ. ಈಗೇನು ಮಾಡ್ತೀನಿ ನಾನು, ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಸ್ವಲ್ಪ ಚಟಪಟ ಆಗಿಬಿಡಲಿ. ಆಮೇಲೆ ಉದ್ದಿನಬೇಳೆ 1-2 ಸ್ಪೂನ್ ಹಾಕಬೇಕು. ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಘಮ ಘಮ ಪರಿಮಳ ಇರುತ್ತೆ ಮಸಾಲೆಗೆ. ಈಗ
ನೋಡಿ ಆಲ್ರೆಡಿ ಮೆಂತೆದು ಒಂದು ಪರಿಮಳ, ಉದ್ದಿನ ಬೇಳೆದು ಬರಕ್ಕೆ ಸ್ಟಾರ್ಟ್ ಆಯಿತು. ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಸಣ್ಣ ಉರಿಯಲ್ಲೇ ಹುರಿಬೇಕು. ಮಸಾಲೆ ಮಾಡುವಾಗ ನಾವು ಯಾವತ್ತೂ ಗಡಿಬಿಡಿ ಮಾಡಬಾರ್ದು, ಯಾಕಂದರೆ ಇದೊಂಥರ ಫೌಂಡೇಶನ್ ಥರ. ಯಾವುದೇ ಅಡುಗೆ ಇರಲಿ ಅದಕ್ಕೆ ಭದ್ರ ಬುನಾದಿ ಅಂದರೆ ಫೌಂಡೇಶನ್ ಅಂದರೆ ಇದೇನೆ ಮಸಾಲೆ. ಇದನ್ನು ಚೆನ್ನಾಗಿ ಹುರಿಯೋಣ. ನೋಡಿ ಕಲರು ಚೇಂಜ್ ಆಯಿತು. ಈಗೇನು ಮಾಡೋಣ, ನಾನು ಆಫ್ ಮಾಡ್ಕೊಂಬಿಡ್ತೀನಿ. ನಾವು ತುಂಬ ರಿಸ್ಕ್ ತಗೊಳ್ಬಾರ್ದು. ಈ ಮೆಣಸಿನಕಾಯಿನ ನಾವು ಇದಕ್ಕೆ ಬಿಸಿ ಇರುವಾಗಲೇ ಆಫ್ ಮಾಡಿದ ಮೇಲೂ ಹಾಕ್ಬೋದು, ತೊಂದರೆ ಇಲ್ಲ. ನಾನು ಬ್ಯಾಡಗಿ ಮೆಣಸು ಯಾಕೆ ತಗೋತೀನಿ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಇಂಗು, ಇಂಗನ್ನು ಹಾಕಿದರೆ ಅದಕ್ಕೊಂದು ಗಮನೇ ಬೇರೆ, ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದಿಷ್ಟು ಮಸಾಲೆಗೆ ರೆಡಿ ಆಯಿತು. ಇದನ್ನೇನು ಮಾಡೋದು ಅಂದರೆ ನಾನೊಂದು ಮಿಕ್ಸಿ ಜಾರ್ ತಗೋತೀನಿ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ, ಒಂದು ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅದನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಹಸಿ ತೆಂಗಿನಕಾಯಿ ತುರಿನೇ ತೊಗೊಂಡಿದ್ದೀನಿ. ದಕ್ಷಿಣ ಕನ್ನಡ ಅಂದರೆ ಉಡುಪಿ ಮಂಗಳೂರಲ್ಲೆಲ್ಲ ಯಾವಾಗಲೂ ತೆಂಗಿನಕಾಯಿ ಹಸಿನೇ ಹಾಕ್ತೀವಿ ನಾವು. ನಿಮಗೆ ಇದನ್ನೆಲ್ಲ ಒಂದು ಎರಡು ಮೂರು ದಿನ ಇಡಬೇಕು ಅಂತ ಅನಿಸಿದರೆ ನೀವು ಕೊಬ್ಬರಿನೂ ಹಾಕ್ಕೋಬೋದು. ಇಮ್ಮಿಡಿಯೇಟಾಗಿ ಇವತ್ತೇ ನಾನು ಖರ್ಚು ಮಾಡ್ತೀನಿ ಅಂದರೆ ತೆಂಗಿನ ಹಸಿನೇ ಹಾಕ್ಕೊಳ್ಳೋಣ. ಇದನ್ನು ಈ ಮಸಾಲೆಯನ್ನು ಏನು ಹುರಿದಿದ್ದೀವಿ, ಉದ್ದಿನ ಬೇಳೆ, ಮೆಂತೆ, ಸಾಸಿವೆ, ಬ್ಯಾಡಗಿ ಮೆಣಸು, ಇದನ್ನು ಇದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಬ್ತೀನಿ. ಈಗ ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿ. ಈಗ ತಣ್ಣಗಾಗಿದೆ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಣ. ಹುಣಸೆಹಣ್ಣು ಸ್ವಲ್ಪ ಒಂದು ಎರಡು ಪೀಸು, ಒಂದು ಎರಡು ಮೂರು ಇಂಚಷ್ಟು ಅಂತ ಅನ್ಕೋಬೋದು, ಅಷ್ಟು ಹಾಕಿದ್ದೀನಿ. ಸ್ವಲ್ಪ ಹುಳಿ ಜಾಸ್ತಿ ಬೇಕಾದವರು ಇನ್ನೊಂಚೂರು ಹಾಕ್ಕೋಬೋದು. ಸೊ ಮೆಣಸಿನಕಾಯಿ ಎಲ್ಲದೂ ಹಾಕಿದ್ದೀನಿ. ಈಗ ನುಣ್ಣಗೆ ರುಬ್ಕೋಬೇಕು. ಆ ಹಿಂಗೆ ಹಾಕಿದ್ದೀನಲ್ಲ, ಒಳ್ಳೆ ಪರಿಮಳ ಇದೆ, ಎಲ್ಲ ಹುರ್ಕೊಂಡಿರೋದ್ರಿಂದ. ಸೊ ಮಸಾಲೆ ರೆಡಿ ಇದೆ. ಈಗ ಬೆಂಡೆಕಾಯಿನ ನಾವು ಎಣ್ಣೆಯಲ್ಲಿ ಹುರಿಬೇಕು. ಕೆಲವರು ಬೆಂಡೆಕಾಯಿನ ಬೇಯಿಸ್ಕೊತಾರೆ, ಆದರೆ ಏನಾಗುತ್ತೆ, ಬೇಯಿಸಿದ ತಕ್ಷಣ ಅದೊಂಥರ ನೋಳು ನೋಳಿ ಬರುತ್ತೆ, ಅದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಇವಂದೋ ಅದು ಮಾಡಬಹುದು, ಆದರೆ ಅದನ್ನು ನಾವು ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹುರ್ಕೊಂಡು ಮಸಾಲೆನ ಅದಕ್ಕೆ ಹಾಕೋದೊಂದೇ ಬಾಕಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಬೆಂಡೆಕಾಯಿಗೆ ಮಸಾಲೆ ರೆಡಿ ಇದೆ. ಅದನ್ನು ಬೆಂಡೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗೇನು ಮಾಡೋದು ಅಂದರೆ ಬೆಂಡೆಕಾಯಿನ ಹುರಿಬೇಕು. ಒಲೆ ಹಚ್ಚಿ ಬಾಣಲಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ, ಸಾಕು. ಸೊ ಒಂದು ಕಪ್ನಷ್ಟು ಬೆಂಡೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಎಣ್ಣೆಯಲ್ಲಿ ಹುರಿಯೋಣ. ಈ ಬೆಂಡೆಕಾಯಿ ಏನಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಸ್ತಮಾ ಕಾಯಿಲೆ ಇರೋರಿಗೆ, ಕಿಡ್ನಿ ಸಮಸ್ಯೆ ಇರೋರಿಗೆ, ಹಾಗೆ ಡೈಜೆಷನ್ ಅಂದರೆ ಜೀರ್ಣದ ತೊಂದರೆ ಇರೋರಿಗೆ ಬೆಂಡೆಕಾಯಿ ಸೇವನೆ ಮಾಡೋದ್ರಿಂದ ಅದು ಎಲ್ಲ ತೊಂದರೆಗಳು ಹತೋಟಿಗೆ ಬರುತ್ತೆ. ಆಮೇಲೆ ಈ ಬೆಂಡೆಕಾಯಲ್ಲಿ ನಾರಿನಂಶ ಜಾಸ್ತಿ ಇದೆ, ಹಾಗಾಗಿ ಅದು ಎಲ್ರಿಗೂ ಒಳ್ಳೆಯದು. ಮಕ್ಕಳಿಗೂ ಕೊಡ್ಬೋದು, ದೊಡ್ಡವರು ತಿನ್ಬೋದು, ಅದು ತುಂಬ ಸರಳವಾಗಿ ಜೀರ್ಣ ಆಗತ್ತೆ. ಆಮೇಲೆ ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಬಿ, ಹಾಗಾಗಿ ಇದೊಂದು ಏನಂತ ಹೇಳ್ಬೋದು ಅಂದರೆ ಒಂದು ಸಂಪೂರ್ಣ ಆಹಾರ ಅಂತ ಹೇಳ್ಬೋದು. ನೀವು ತಪ್ಪದೇ ಎಲ್ಲರೂ ಈಗ ಪಲ್ಯ ಮಾಡ್ಕೋಬೋದು ಇದನ್ನು, ಅಥವಾ ಸುಮ್ಮನೆ ಕೆಲವರು ತುಂಬ ಎಳೆ ಎಳೆ ಬೆಂಡೆಕಾಯಿ ಸಿಕ್ಕಿದ್ರೆ ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಸಿನೂ ತಿನ್ಬೋದು, ತುಂಬ ರುಚಿನೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ನಾನು ಎಣ್ಣೆ ಹಾಕಿ ಯಾಕೆ ಹುರ್ಕೊಳ್ತೀನಿ ಅಂದರೆ ಆವಾಗ ಹೇಳಿದಾಗೆ ಇದನ್ನು ಬೇಯಿಸ್ಬಿಟ್ರೆ ಏನಾಗುತ್ತೆ, ಅದೊಂಥರ ನೋಳು ನೋಳಿ ಆಗಿಬಿಟ್ಟು ಅದರಲ್ಲಿ ಎಷ್ಟೇ ಒಳ್ಳೆ ತರಕಾರಿ ಅಂದರೂ ತಿನ್ನುವಾಗ ಒಂಥರ ಚೆನ್ನಾಗಿರೋದಿಲ್ಲ, ಅದು ಎಸ್ಪೆಷಲಿ ಮಕ್ಕಳಿಗಂತೂ ಇಷ್ಟನೇ ಆಗೋದಿಲ್ಲ. ಆದ್ದರಿಂದ ಇದನ್ನು ಒಂದೆರಡು ನಿಮಿಷ ಹುರ್ಕೋಬೇಕು. ಒಂದೆರಡು ನಿಮಿಷ ಹುರ್ಕೊಂಡು ಆವಾಗ ಆಲ್ಮೋಸ್ಟ್ ಬೇಗನೆ ಬೇಯುತ್ತೆ, ಆದರೆ ಒಂದೆರಡು ನಿಮಿಷ ಹುರ್ಕೊಳ್ಳೋಣ. ನೋಡಿ ಬೆಂಡೆಕಾಯಿ ಚೆನ್ನಾಗಿ ಹುರಿದಿದೆ,
ಅದು ಕಲರ್ ಕೂಡ ಚೇಂಜ್ ಆಗಿದೆ, ಹೊಂಬಣ್ಣಕ್ಕೆ ತಿರುಗಿದೆ. ನಾವು ಏನು ಮಾಡೋಣ, ಇದನ್ನು ಈ ಮಿಕ್ಸಿಯಲ್ಲಿ ಮಾಡಿರುವಂಥ ಮಿಶ್ರಣವನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಈ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀವಲ್ಲ ಮಸಾಲೆನ, ಅದನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು, ಸ್ವಲ್ಪ ನೀರು ತಗೊಳ್ಳೋಣ. ಓಕೆ, ನೀರು ಹಾಕ್ಕೊಂಡು ಆ ಮಿಶ್ರಣವನ್ನು ಅದಕ್ಕೆ ಹಾಕೋಣ. ತೆಂಗಿನಕಾಯಿ ಮಿಶ್ರಣ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ, ಮತ್ತೆ ಸ್ವಲ್ಪ ಬೆಲ್ಲ ಹಾಕೋಣ. ಬೆಲ್ಲ ಜಾಸ್ತಿ ಬೇಕಂದವರು ಇನ್ನೊಂಚೂರು ಜಾಸ್ತಿ ಹಾಕ್ಕೋಬೋದು. ನಾನು ಸ್ವಲ್ಪ ಒಂದು ಎರಡು ಸಣ್ಣ ಸಣ್ಣ ಪೀಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಶಿನ. ಅರಶಿನ ಆರೋಗ್ಯಕ್ಕೆ ಒಳ್ಳೆಯದು, ಅಡುಗೆ ಮಾಡುವಾಗ ನಾನು ಯಾವಾಗಲೂ ಉಪಯೋಗಿಸ್ತಾನೆ ಇರ್ತೀನಿ ಎಲ್ಲದಕ್ಕೂ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಡಿಮೆ ಆದರೂ ತೊಂದರೆ ಇಲ್ಲ. ಜಾಸ್ತಿ ಉಪ್ಪು ಹಾಕ್ಕೊಳ್ಳೋದಕ್ಕಿಂತ ಕಡಿಮೆ ಇದ್ದರೂ ತಿಂದರೂ ಒಳ್ಳೆಯದು ಅನ್ನುವ ಒಂದು ಪಾಲಿಸಿ ನಾನು ಇಟ್ಕೊಂಡಿರೋದು ಜಾಸ್ತಿ ತಿನ್ನೋದ್ಕಿಂತ. ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ತೀನಿ ನಾನು ಯಾವಾಗಲೂ. ಸ್ವಲ್ಪ ನೀರು ಬೇಕಾದರೆ ಒಂಚೂರು ಹಾಕ್ಕೊಳ್ಬೋದು. ಇದಕ್ಕೆ ಒಂಚೂರು ನೀರು ಬೇಕಾಗತ್ತೆ ಅಷ್ಟೇ. ಇದೊಂದು ಒಂದ್ಸತಿ ನೀವೇನಾದರೂ ನಾನು ಹೇಳಿದಾಗೆ ತುಂಬ ಇದನ್ನು ಒಂದಿನ ಇಟ್ಕೊಂಡು ತಿನ್ಬೋದು, ಅಂದರೆ ಇವತ್ತು ಮಾಡಿದರೆ ನಾಳೆನೂ ತಿನ್ಬೋದು. ಆವಾಗ ಸ್ವಲ್ಪ ಜಾಸ್ತಿ ಕುದಿಸೋಣ. ಈಗ ಇವತ್ತೇ ನಾನು ಖಾಲಿ ಮಾಡ್ತೀನಿ ಅಂದರೆ ಜಾಸ್ತಿ ಕುದಿಸೋದು ಬೇಡ. ಎಲ್ಲ ಮಿಶ್ರಣ ಆಗಿದೆ, ಒಂದು ಕುದಿಸ್ಬಿಟ್ರೆ ಆಯಿತು, ಅದು ಈಗ ಆಫ್ ಮಾಡಿಬಿಡ್ತೀನಿ ಸಾಕು. ಒಂದ್ಸತಿ ಸಣ್ಣ ಕುದಿಸಿ ಅದನ್ನು ಆಫ್ ಮಾಡಿದ್ದೀನಿ. ಬೆಂಡೆಕಾಯಿ ರಸ ರೆಡಿಯಾಗಿದೆ. ಈಗ ಹಾಲ್ಬಾಯ್ ನೋಡಿ, ಚೆನ್ನಾಗಿ ತಣ್ಣಗಾಗಿದೆ. ಇದನ್ನೇನು ಮಾಡೋದು ಅಂದರೆ, ನಾನು ತುಪ್ಪ ಹಚ್ಕೊಂಡಿರೋ ಚಾಕು ಇದೆ, ಇದನ್ನು ಇವಾಗ ನೋಡಿ ತಣ್ಣಗಾಗಿದೆ ಇರೋದರಿಂದ ಒಂಥರ ಚೆನ್ನಾಗಿ ಕಟ್ ಮಾಡೋಕ್ಕೆ ಬರ್ತಾ ಇದೆ. ಇದನ್ನು ಒಂದು ಚೌಕಾಕಾರವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಲೈನು ಹೀಗೆ ತಗೊಂಡು ನೋಡಿ, ಸಾಫ್ಟಾಗಿ ಆಗಿದೆ, ತುಂಬ ಮೃದುವಾಗಿದೆ. ಹಾಲ್ಬಾಯಿ ಅಂದರೆ ಹೀಗೇ ಇರಬೇಕು. ಹಾಲ್ಬಾಯಿ ಅಂತ ಹೇಳಿದ್ರೆ ಅದು ಬಾಯಿಗೆ ಹಾಕಿದ ತಕ್ಷಣ ಕರಗ್ಬಿಡಬೇಕು, ಆ ಥರ ಆಗಬೇಕು. ನೋಡಿದರೆ ನನಗೆ ಯಾಕೋ ಹಾಗೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಈ ಥರ ನಿಮ್ಗೆ ಯಾವ್ಯಾವ ಶೇಪ್ ಬೇಕೋ ಅದನ್ನು ಮಾಡ್ಕೋಬೋದು. ನಾನೊಂದು ಚೌಕಾಕಾರ ಆಗಿನೇ ತೊಗೊಂಡಿದ್ದೀನಿ, ಕಟ್ ಮಾಡಿದ್ದೀನಿ. ಸೊ ಒಂದು ಪೀಸು ನೋಡಿ, ತುಪ್ಪ ಎಲ್ಲ ಮೇಲೆ ಬಂದಿದೆ. ಈ ಥರ ಪೀಸ್ ಮಾಡೋದಕ್ಕೆ ಬರಬೇಕು. ಇದನ್ನು ನಾವು ಹೇಳೋದು ಒಂದು ಸ್ಪೂನ್ ತೊಗೊಳ್ಳೋಣ, ಯಾಕಂದರೆ ಅದು ತುಂಬ ಸಾಫ್ಟ್ ಆಗಿದೆ. ಒಂದು ಸ್ಪೂನ್ ತೊಗೊತೀನಿ. ಇದು ಒಂದು ಪರ್ಫೆಕ್ಟ್ ಹಾಲ್ಬಾಯ್ ಆಗಿಬಿಟ್ಟಿದೆ, ನೀಟಾಗಿ ಕಟ್ ಮಾಡೋಕ್ಕೆ ಬಂದಿದೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಮೃದುವಾಗಿದೆ. ಸೊ ಸರ್ವಿಂಗ್ ತಟ್ಟೆ ರೆಡಿ ಇಟ್ಟಿದ್ದೀನಿ, ಹಾಗೆ ಬೆಂಡೆಕಾಯಿ ರಸ ಕೂಡ ರೆಡಿಯಾಗಿದೆ. ಘಮ ಘಮ ಅಂತ ಪರಿಮಳನೂ ಬರ್ತಾ ಇದೆ. ನಾನು ರೈಸ್ ಮಾಡ್ಕೊಂಬಂದಿದ್ದೀನಿ, ಯಾಕಂದರೆ ಈ ಬೆಂಡೆಕಾಯಿ ರಸನ ಒಂದು ಅನ್ನ ಅಥವಾ ಇಡ್ಲಿ ನೀವು ಮಾಡಿದರೆ ಅಥವಾ ಕಡುಬು ಮಾಡಿದರೆ ಅದಕ್ಕೆ ಇದು ಒಳ್ಳೆಯ ಕಾಂಬಿನೇಷನ್. ಈಗ ಅನ್ನಕ್ಕೆ ಹಾಕೊತಾ ಇದ್ದೀನಿ. ಇದಿರಲಿ, ಇಲ್ಲಿ ವಿಭೂತಿ ತಗೊಳ್ಳೋಣ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗತ್ತೆ. ಈಗ ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ನಾನೇ ಮಾಡಿದ ಫಸ್ಟು ಏನು ಮಾಡಿದ್ದು, ಹಾಲ್ಬಾಯಿ ನೋಡಿ, ಹಿಂಗೆ ಈ ಥರ ಆಗಬೇಕು ಇದು. ಹಿಂಗಂದರೆ ಮುರಿದೋಗ್ಬಿಡ್ಬೇಕು, ಅಷ್ಟು ಸಾಫ್ಟ್ ಆಗಿದೆ. ಅದ್ಭುತವಾಗಿದೆ, ಬಾಯೊಳಗೆ ನಾನು ಹೇಳ್ದಂಗೆ ಕರಗೆ ಹೋಗ್ಬಿಡ್ತು, ಬಾಯಲ್ಲಿ ಉಳಿಲೇ ಇಲ್ಲ. ತುಂಬ ರುಚಿಯಾಗಿದೆ, ನನಗೆ ಇಷ್ಟು ಖುಷಿ ಆಗ್ತಾ ಇದೆ ಅಂದರೆ ಇನ್ನು ಮಕ್ಕಳಿಗೆಲ್ಲ ಇನ್ನು ತುಂಬ ಇಷ್ಟ ಆಗತ್ತೆ. ಹಾಗೆ ಇನ್ನು ಅನ್ನ ತೊಗೊಂಡಿದ್ದೀನಿ. ನಾವು ಯಾವಾಗಲೂ ಅನ್ನ ಊಟ ಮಾಡುವಾಗ ಕೈಯಲ್ಲಿ ತಿಂದರೆ ಅದು ರುಚಿನೇ ಬೇರೆ. ಅನ್ನ ಮತ್ತು ರಸ ಅದನ್ನು ಕಲಸ್ಕೊಂಡು ತಿಂತೀನಿ ಹೇಗಿದೆ ಅಂತ. ಈ
ಇದು ಕೂಡ ಅದ್ಭುತವಾಗಿದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ. ಆ ಬೆಂಡೆಕಾಯ್ದು ನೋಡಿ ಎಲ್ಲೂ ಆ ನೋಳು ನೋಳಿ ಕಾಣ್ತಾನೇ ಇಲ್ಲ. ಎರಡೂ ತುಂಬ ಚೆನ್ನಾಗಾಗಿದೆ, ಬಹಳ ರುಚಿಯಾಗಿದೆ. ನೀವು ತಪ್ಪದೆ ಇದನ್ನು ಮನೆಯಲ್ಲಿ ಮಾಡಿ ನೋಡಿ. ಹಾಲ್ಬಾಯ್ ಅಂತೂ ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ಮತ್ತು ನೋಡಿ ತುಂಬ ಸಿಂಪಲಾಗಿ ಸರಳವಾಗಿ ಮಾಡಿದ್ದೀನಿ, ತುಂಬ ಕಷ್ಟವೂ ಇಲ್ಲ. ಫಸ್ಟ್ ಟೈಮ್ ಮಾಡೋರು ಕೂಡ ಇಷ್ಟು ಚೆನ್ನಾಗಿ ಮಾಡ್ಬೋದು. ವೀಕ್ಷಕರೇ, ಹಾಲ್ಬಾಯ್ ಮತ್ತು ಬೆಂಡೆಕಾಯಿ ರಸವನ್ನು ಹೇಗೆ ಮಾಡಿದೆ ಅನ್ನೋದನ್ನು ಬನ್ನಿ ನೋಡೋಣ. ಹಾಲ್ಬಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ತೆಂಗಿನಕಾಯಿ ತುರಿ, ಏಲಕ್ಕಿ ಪುಡಿ, ಬೆಲ್ಲ, ತುಪ್ಪ. ಹಾಲ್ಬಾಯಿ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ 3-4 ಗಂಟೆ ನೆನೆಸಿದ ಅಕ್ಕಿ, ಹಸಿ ತೆಂಗಿನಕಾಯಿ ತುರಿ, ಏಲಕ್ಕಿ ಪುಡಿ, ನೀರು ಹಾಕಿ ನುಣ್ಣಗೆ ರುಬ್ಬಿ. ನಂತರ ಸ್ಟವ್ ಹಚ್ಚಿ ಪ್ಯಾನ್ಗೆ ರುಬ್ಬಿದ ಮಿಶ್ರಣ, ಬೆಲ್ಲ, ನೀರು, ತುಪ್ಪ ಹಾಕಿ ಚೆನ್ನಾಗಿ ತಿರುವಿ. ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ಮೇಲೆ ಕಟ್ ಮಾಡಿದರೆ ರುಚಿ ರುಚಿಯಾದ ಹಾಲ್ಬಾಯಿ ಸವಿಯಲು ಸಿದ್ಧ. ಬೆಂಡೆಕಾಯಿ ರಸ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ, ತೆಂಗಿನಕಾಯಿ ತುರಿ, ಸಾಸಿವೆ, ಉದ್ದಿನಬೇಳೆ, ಇಂಗು, ಅರಿಶಿನ ಪುಡಿ, ಮೆಂತ್ಯ, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆಹಣ್ಣು, ಉಪ್ಪು. ಬೆಂಡೆಕಾಯಿ ರಸ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ಗೆ ಮೆಂತ್ಯ, ಸಾಸಿವೆ, ಉದ್ದಿನಬೇಳೆ, ಬ್ಯಾಡಗಿ ಮೆಣಸಿನಕಾಯಿ, ಇಂಗು ಹಾಕಿ ಫ್ರೈ ಮಾಡಿ. ನಂತರ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಫ್ರೈ ಮಾಡಿದ ಮಸಾಲೆ, ಸ್ವಲ್ಪ ನೀರು, ಹುಣಸೆಹಣ್ಣು ಹಾಕಿ ರುಬ್ಬಿಕೊಳ್ಳಿ. ಬಳಿಕ ಬಾಣಲಿಗೆ ಎಣ್ಣೆ, ಬೆಂಡೆಕಾಯಿ ಹಾಕಿ ಫ್ರೈ ಮಾಡಿ. ಅದಕ್ಕೆ ರುಬ್ಬಿದ ಮಿಶ್ರಣ, ಸ್ವಲ್ಪ ನೀರು, ಬೆಲ್ಲ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ಕುದಿಸಿದರೆ ರುಚಿ ರುಚಿಯಾದ ಬೆಂಡೆಕಾಯಿ ರಸ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಹಾಲ್ಬಾಯ್ ಮತ್ತು ಬೆಂಡೆಕಾಯಿ ರಸವನ್ನು ಹೇಗೆ ಮಾಡಿದೆ ಅಂತ. ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಬಸವಲಿಂಗ.